ಸುಮಾರು 2 ತಿಂಗಳಿಂದ ಈ ಕೊರೋನಾ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಅದರಲ್ಲೂ ಸಹ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಆಡಳಿತ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಆಶಾ ಕಾರ್ಯಕರ್ತರು ಇವರೆಲ್ಲ ಒಟ್ಟಾಗಿ ಸಾಕಷ್ಟು ಪ್ರಯತ್ನದಿಂದ ಉಡುಪಿ ಜಿಲ್ಲೆ ಗ್ರೀನ್ ಬೆಲ್ಟಲ್ಲಿ ಇತ್ತು. ಈ ಕೊರೋನಾ ಪೀಡಿತರ ಸಂಖ್ಯೆ ದಿನ ದಿನ ಹೆಚ್ಚಾಗ್ತದೆ. ಇವತ್ತು ಇಡೀ ರಾಜ್ಯದಲ್ಲಿ 60 ವರ್ಷಕ್ಕಿಂತ ಮೇಲಿರ್ತಕ್ಕಂಥ 70 ವರ್ಷ 80 ವರ್ಷ ಮನೆಯಲ್ಲಿದ್ದಂಥ ಈ ಜನರನ್ನು ರಕ್ಷಣೆ ಮಾಡೋದು ಹೇಗಂತ ಅನ್ನೋ ಬಗ್ಗೆ ಇವತ್ತು ಜಿಲ್ಲಾಡಳಿತ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಚರ್ಚೆ ಆಗಬೇಕಾಗತ್ತೆ. ಇಲ್ದಿದ್ರೆ ಏನಾಗುತ್ತೆ, ಅವರು ಮುಂಬೈಯಿಂದ ಬಂದಿದ್ದಕ್ಕೆ ಅವ್ರನ್ನ ನಾವು ತರಲೇಬೇಕಾಗತ್ತೆ, ದುಬೈಯಿಂದ ಇರುವ್ರನ್ನ ತರಲೇಬೇಕಾಗತ್ತೆ. ಅವರಿಗೂ ಸಹ ನಾವು ರಕ್ಷಣೆ ಕೊಡೋದು ನಮ್ಮ ಸರ್ಕಾರದ ಕೆಲಸ, ನಮ್ಮ ಜಿಲ್ಲಾಡಳಿತದ ಕೆಲಸ. ಅದಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ. ಆದರೆ ಬರುವಂಥವರು ಸಹ ನೆಗೆಟಿವ್ ಬರುವ ತನಕ ಅವರು ಮನೆಗೆ ಹೋಗದೆ ಮನೆಯಲ್ಲಿರುವರ ಹಿರಿಯವರು 70-60 ವರ್ಷ ಇರುತ್ತೆ ಹಿರಿಯರು, ತಂದೆ ತಾಯಿ, ಅಜ್ಜ ಅಜ್ಜಿ ಇವರಿಗೋಸ್ಕರ ಅವ್ರ ಮನೆಗೆ ಹೋಗದೆ ಅವರು ಏನು ಸರ್ಕಾರ ಇವತ್ತು ಜಿಲ್ಲಾಡಳಿತ ಹಾಸ್ಟೆಲಲ್ಲಿ, ಲಾಡ್ಜಲ್ಲಿ, ಶಾಲೆಗಳಲ್ಲಿ ಏನು ಹೇಳಿದ್ದಾರೆ ಅಲ್ಲೇ ಇದ್ದು ನೆಗೆಟಿವ್ ಬರುವ ತನಕ ಮನೆಗೆ ಹೋಗದೆ ಜನರ ಹಿತದೃಷ್ಟಿಯಿಂದ ಅದಕ್ಕೆ ಅವರು ಸ್ಪಂದಿಸಬೇಕಾಗತ್ತೆ. ಸ್ಪಂದಿಸದೇ ಇದ್ದರೆ ಒಂದು ವೇಳೆ ಜಿಲ್ಲೆ ಇವತ್ತು ಏನು ಗ್ರೀನ್ ಬೆಲ್ಟ್ ಇದೆ ಮತ್ತು ನಾವು ರೆಡ್ ಜೋನಿಗೆ ಬೇರೆ ಬೇರೆ ಜೋನಿಗೆ ಹೋಗ್ತೇವೆ, ಆದ್ದರಿಂದ ಬರುವಂಥ ಎಲ್ಲ ಯುವಕರಿಗೆ ತಾವು ಮುಂದಟ್ಟು ಮಾಡಬೇಕು. ನೀವು ಯಾಕೆಂದರೆ 40-35-40 ವರ್ಷ ಇದ್ದರೆ ಗುಣಮುಖ ಆಗ್ತಾಯಿದ್ರು, ಸಾಯ್ತಿರೋರು ಯಾರು 60-90 ವರ್ಷದವರು ಸಾಯ್ತಾ ಇದ್ದಾರೆ ಮತ್ತು 12 ವರ್ಷದಿಂದ ಮಕ್ಕಳು ಸಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವು ಬರುವವರು ಜಾಗೃತರಾಗಿ ನೆಗೆಟಿವ್ ಬಂದ ಮೇಲೆ ತಾವು ಮನೆಗೆ ಹೋಗಬೇಕಂತ ವಿನಂತಿಸ್ತಿದ್ದೇನೆ. ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗಳು ಮತ್ತು ADC ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಆಶಾ ಕಾರ್ಯಕರ್ತರು ಇವರೆಲ್ಲ ಮಾಡಿದ ಕೆಲಸ ಏನಿದೆ ಈ ಜಿಲ್ಲೆಯಲ್ಲಿ ರಾಜ್ಯಕ್ಕೆ ಮಾದರಿಯಾಗಿ ಕೆಲಸ ಮಾಡಿದೆ ಅವ್ರಿಗೆ ನಾನು ವಿಶೇಷವಾಗಿ ಇವತ್ತು ಅವ್ರಿಗೆ ಅಭಿನಂದಿಸಲ್ತೇನೆ. ಪೆಟ್ರೋಲ್ ಡೀಸೆಲ್ ಬಜೆಟಲ್ಲಿ ಏನು ಸೆಸ್ ಹಾಕಿದ್ದಾರೆ, ಟ್ಯಾಕ್ಸ್ ಎಕ್ಸ್ಟ್ರಾ ಹಾಕಿದ್ದಾರೆ, ಅದ್ರ ಮೀರಿ ಈಗ 10-15 ರೂಪಾಯಿ ಇವತ್ತು ಜಾಸ್ತಿ ಆಗಿದೆ. ಇದರಿಂದ ಏನು ಜನಸಾಮಾನ್ಯ ಮೇಲೆ ಹೊರೆ ಬೀಳುತ್ತೆ, ಎಲ್ಲ ದರ ಗಗನಕ್ಕೆ ಇರ್ತದೆ. ಈ ಒಂದು ಕಡೆ ಉದ್ಯೋಗ ಇಲ್ಲ, ಒಂದು ಕಡೆ ವ್ಯಾಪಾರ ಇಲ್ಲ, ಯಾವುದೇ ಮನೇಲಿ ಕೂತ್ಕೊಂಡಿದ್ದಾರೆ. ಇದ್ರ ಮೇಲೆ ಹೊರತು ಬೀಳದಾಗ ಜನ ಸಂಕಷ್ಟಕ್ಕೆ ಹೋಗ್ತಾರೆ. ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ಸಿಕ್ಕರೆ ಸ್ವಲ್ಪ ಮಟ್ಟಿಗೆ ಅವ್ರು ಚೇತರಿಸ್ಕೊಳ್ತಾರೆ. ಇವತ್ತು ಆ ಪರಿಸ್ಥಿತಿ ನಮ್ಮದು ರಾಜ್ಯದಲ್ಲಿ ಇಲ್ಲ. ಉದ್ಯೋಗ ವಲಸೆ ಕಾರ್ಮಿಕರ ಪರಿಸ್ಥಿತಿ ಗೊತ್ತಿದೆ. ಇಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಮನೇಲಿ ಕೂತಾರೆ, ಒಂದು ಉದ್ಯಮದ ಹಿಂದೆ 100 ಜನ ಅದರ ಹೆಸರಲ್ಲಿ ಬದುಕ್ತಾರೆ. ಬಹುಶಃ ನಮ್ದು 10-15 ವರ್ಷ ಯಾರೂ ಈ ಆರ್ಥಿಕ ಬಿಕ್ಕಟ್ಟಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾಕಷ್ಟು ಉದ್ಯಮಗಳನ್ನ ಪ್ರಾರಂಭದ ಮಾಡಿದ ಯುವಕರು ಬ್ಯಾಂಕಲ್ಲಿ ಸೊಸೈಟಿಯಲ್ಲಿ ಸಾಲ ತಗೊಂಡು ಇವತ್ತು ಉದ್ಯಮ ಪ್ರಾರಂಭ ಮಾಡಿದ್ದಾರೆ. ಅವರು ಅಂಥ ಉದ್ಯಮ ಹೊಸ ಉದ್ಯಮದವರು ಸಾಕಷ್ಟು 40-50 ವರ್ಷ ಉದ್ಯಮ ಮಾಡಿ ಗಟ್ಟಿಯಾದರೆ ಇಂಥ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ ಯುವಕರು ಏನು ಇವತ್ತು ಉದ್ಯಮ ಪ್ರಾರಂಭ ಮಾಡಿದ್ದಾರೆ, ಯಾರು ಸಾಲ ಮಾಡಿ ಬ್ಯಾಂಕಲ್ಲಿ ರಾಷ್ಟ್ರೀಕೃತ ಬ್ಯಾಂಕು ಸೊಸೈಟಿಯಲ್ಲಿ ಪ್ರೈವೇಟಲ್ಲಿ ಸಾಲ ಮಾಡಿ ಯಾರು ಉದ್ಯಮ ಪ್ರಾರಂಭ ಮಾಡಿದ್ದಾರೆ ಅವರಲ್ಲಿ ಇವತ್ತು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಇದಕ್ಕೆ ಏನಾದರೂ ಒಂದು ನೀತಿ ತರಬೇಕಾಗುತ್ತೆ. ಇವತ್ತು ಒಂದೊಂದು ಸಂಸ್ಥೆ, ಇವತ್ತು ಉದಾಹರಣೆಗೆ ಹೋಟೆಲ್, ಒಂದೊಂದು ಹೋಟ್ಲ್ ಬಾಡಿಗೆ 4-5 ಲಕ್ಷ ಇದೆ. 4 ತಿಂಗಳು ಬಂದಾಗ 20 ಲಕ್ಷ ಹೋಯ್ತು. ಆ 20 ಲಕ್ಷ ಹೋಟೆಲ್ ಪ್ರಾರಂಭ ಮಾಡೋದು ಎಲ್ಲಿಂದ ಬರ್ತಲಿಕ್ಕಾಗುತ್ತೆ? ಯಾವುದೇ ಬಿಲ್ಡಿಂಗ್ ಮಾಲೀಕ ಬಾಡಿಗೆ ಬಿಡಲಿಕ್ಕೆ ಇವತ್ತು ರೆಡಿ ಇಲ್ಲ, ಬಾಡಿಗೆ ಅಂತೂ ಕಟ್ಟಲೇಬೇಕಂತ ಹೇಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಮುಂದೆ ಬಂದು ಈ ಉದ್ಯಮಗಳನ್ನು ರಕ್ಷಣೆ ಮಾಡಬೇಕು, ಕಾರ್ಮಿಕರನ್ನು ರಕ್ಷಣೆ ಮಾಡಬೇಕು. ಇದು ಮಾಡದೇ ಇದ್ದರೆ ಅಷ್ಟು ಸಾಕಷ್ಟು ಆತ್ಮಹತ್ಯೆ ಪ್ರಕರಣ ಆಗ್ತದೆ. ಅದಕ್ಕೆ ಜಾಗೃತರಾಗಿ ಸರ್ಕಾರವೇ ಮುಂದೆ ಬಂದು ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು.